ಮನೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬೆಳಗಾವಿ ಜಿಲ್ಲೆ ಗೋಕಾಕ್ನ ಶಾಸಕರಾಗಿರುವಂತಹ ರಮೇಶ್ ಜಾರಕಿಹೊಳಿ ಅವರು ಸುದ್ದಿಗೋಷ್ಠಿಯೊಂದನ್ನು ನಡೆಸಿರ್ತಾರೆ. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಹತ್ವದ ವಿಚಾರಗಳ ಕುರಿತು ಮಾತನಾಡ್ತಾರೆ. ಇದರಲ್ಲಿ ಮೊದಲು ಬೇಸ್ವಾಯ್ ಕುಟುಂಬದ ವಿರುದ್ಧ ಕಿಡಿಕಾರಿದ್ರೆ, ಮತ್ತೊಮ್ಮೆ ಡಿ ಕೆ ಶಿ ವಿರುದ್ಧ ಇಂಡೈರೆಕ್ಟ್ ಆಗಿ ಸಿಟ್ಟನ್ನು ಹೊರಹಾಕಿದ್ದಾರೆ. ಯಾವ ರೀತಿ ನೋಡೋಣ ಬನ್ನಿ. ರಾಜ್ಯದಲ್ಲಿ ಹಲವಾರು ನಾಯಕರ ಸೆಕ್ಸ್ ಸಿಡಿಗಳು ಇನ್ನೂ ಕೂಡ ಇದ್ದಾವೆ, ಅವು ಯಾವಾಗ ಆಚೆ ಬರುತ್ತೋ ಗೊತ್ತಿಲ್ಲ ಅನ್ನುವಂತಹ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕರಾಗಿರುವ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಕಹಿ ಘಟನೆಗಳನ್ನು ಮೆಲಕು ಹಾಕಿದ್ದಾರೆ. ಶಾಸಕರು ತಾವು ಅನುಭವಿಸಿದಂತಹ ನೋವು ಮತ್ತಷ್ಟು ಜನ ಅನುಭವಿಸಬಹುದು ಅನ್ನುವಂತಹ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಒಂದು ಸಿನಿಮಾ ರೂಪದಲ್ಲಿ ನೋಡ್ಕೋದ್ರೆ ರಾಜ್ಯದ ಜನತೆ ಬಹಳ ಡೇಂಜರ್ ಅದು, ಒಂದು ಬಹಳ ಕೆಟ್ಟ ವಿಚಾರ ಮಾಡ್ಬೇಕು. ಅಲ್ಲಿ ವಿಚಾರ ಮಾಡ್ಬೇಕು ಈ ಒಂದು ಸಿಡಿ ಪ್ರಕರಣ ಅಂತ ಒಳಗೆ ಬರೀ ಬಿಜೆಪಿ ಅಲ್ಲ, ಬರುವಂಥ ದಿನದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೂ ಬರ್ತೈತೆ. ನಾ ಪದೇ ಪದೇ ಹಿಂದೆ ಹೇಳ್ಕೊಂಡು ಬಂದೆ ಈ ಮಾತು, ಇವತ್ತು ಹೇಳೋದಲ್ಲಿ ಮಾತು. ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷಾತೀತ ಸಿಡಿಗೆ ಅಂತ ಹೇಳೋದಕ್ಕೆ ಒಂದು ದೊಡ್ಡ ಪ್ರಮಾಣ ಸಿ ಬಿ ಐ ಅಥವಾ ಜುಡಿಷಿಯಲ್ ಇನ್ಕ್ವೈರಿ ಆಗಿ ಇದೆ. ಈ ಸಿಡಿ ಪ್ರಕರಣ ಮುಗಿದಿದ್ದರೆ ಇನ್ನೂ ಬಹಳಷ್ಟು ಅದಾವೆ, ಇನ್ನೂ ಬಹಳ ಸಿಡಿಗಳು ಕೆಟ್ಟ ಪ್ರಮಾಣ. ಯಾಕಂದ್ರೆ ಸೆಕ್ಸ್ ಸಿಡಿ ಒಂದು ಅದಕ್ಕೆ ಕೈಲೇ ಬಿಡ್ತದೆ, ಆಮೇಲೆ ಸಮಾಜ ಬೆಂಕಿ ಹಚ್ಚೋದು ಬರ್ತೈತೆ ನೆಕ್ಸ್ಟ್ ಮುಂದಿನ ದಿನದಲ್ಲಿ. ಅದಕ್ಕೆ ದಯವಿಟ್ಟು ಇದೊಂದು ಯಾರಂತ ಹೇಳ್ಬೇಕಾರೆ ಪ್ರಧಾನಮಂತ್ರಿ, ಗೃಹ ಸಚಿವರು, ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೋತಾರೆ. ಇದೊಂದು ಅವರೇ ವಾಲಂಟ್ರಿ ಆಗಿ ಅದೊಂದು ಇನ್ಕ್ವೈರಿ ಮಾಡಿ ಅಂತ ಹೇಳ್ಬೇಕು. ಈ ನಮ್ಮ ಅದೇ ಮುಖಾಂತರ ಮನವಿ ಮಾಡ್ಕೋತಾರೆ. ಅಂದ್ರೆ ಸರ್, ಈಗ ಡಿ ಸಿ ಎಂ ಅವರು ನೀವು ಏನು ಬಾಂಬೆ ಹೋಗಿದ್ರ ನಿಮ್ನೆಲ್ಲ ಟಾರ್ಗೆಟ್ ಮಾಡಿದ್ದಾರ ಯಾವ ರೀತಿ ಅಂತ ಸರ್? ನೋಡ್ರಿ, ಅದೆಲ್ಲ ನೋಡಿ ಹೋಗ್ದಂಕತಿ, ಅದನ್ನ ಹಿಂದೆ ಬಿಟ್ಬಿಡ. ಈಗ ಉದಾಹರಣೆ ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ, ಮುನಿರತ್ನ ಅವರು ನಿಮ್ ಜೊತೆನೆ ಬಾಂಬೆ ಜೊತೆನೆ ಗುರುತಿಸ್ಕೊಂಡಿದ್ರು. ಇನ್ನೂ ಮುನಿರತ್ನ ನೋಡ್ರಿ, ಮುನಿರತ್ನ ಏನ್ ಬೇಕು ಮೊದಲು ನಮ್ಮ ಪಕ್ಷದವ್ರಿಗೆ ನೋಟಿಸ್ ಕೊಡ್ಬೇಕು. ಇನ್ನೇ ಅದು ಕ್ಲಿಯರ್ ಆಗ ಮಟ್ಟ ನಮ್ಮವ್ರು ಮಾತಾಡ್ತಾರ, ಒಬ್ಬರು ಚಲೋ ಪುರಾ ಮಾತಾಡ್ತಾರೆ. ಕೆಲವು ಮಂದಿ ನಮ್ಮ ಹಿರಿಯ ನಾಯಕ ಜಗಜೀನ್ ಅವರು ಮುನಿರತ್ನ ಆಕ್ಷನ್ ತಗೋತಾರೆ. ಇನ್ನು ಸುದ್ದಿಗೋಷ್ಠಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ನಿಮ್ಮ ಕುಟುಂಬದವರು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಏನಾದ್ರೂ ಸಿ ಎಂ ಆಗ್ತಾರಾ, ಈ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದೆಯಾ ಅಂತ ಕೇಳಿದಕ್ಕೆ ತುಂಬಾ ಚುರುಕಾಗಿ ಉತ್ತರವನ್ನ ಕೊಡ್ತಾರೆ ರಮೇಶ್ ಜಾರಕಿಹೊಳಿ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ. ಗೋಕಾಕ್ನ ಶಾಸಕರಾಗಿರುವ ರಮೇಶ್ ಜಾರಕಿಹೊಳಿ ಅವರು ಸುದ್ದಿಗೋಷ್ಠಿ ಒಂದನ್ನ ನಡೆಸಿದ್ದಾರೆ. ಅದರಲ್ಲಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಅಥವಾ ಒಂದು ರಿಯಾಕ್ಟ್ ಅನ್ನ ಮಾಡ್ತಾರೆ ಒಂದು ಪ್ರಶ್ನೆಗೆ. ಏನಂತ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡ್ತಾರೆ, ನಿಮ್ಮ ಕುಟುಂಬದವರು ಯಾರಾದರೂ ಸಿ ಎಂ ಆಗ್ತಾರಾ ಅಥವಾ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಆಗ್ತಾರಾ, ಈ ಬಗ್ಗೆ ನಿಮ್ಗೆ ಗೊತ್ತಿದೆಯಾ ಅಂದಿದ್ದಕ್ಕೆ, ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತಹ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿ, ನಮ್ಮ ಪಕ್ಷದ ಬಗ್ಗೆ ಅಂದರೆ ಬಿ ಜೆ ಪಿ ಬಗ್ಗೆ ಪ್ರಶ್ನೆ ಮಾಡಿ ಅಥವಾ ನನ್ನ ವೈಯಕ್ತಿಕ ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡಿ. ಆದರೆ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ನಾನೇನು ಹೇಳೋದಿಕ್ಕಾಗೋದಿಲ್ಲ, ಅದು ಅವರ ವೈಯಕ್ತಿಕ ವಿಚಾರ ಅಂತ ನುಣುಚಿಕೊಂಡಿದ್ದಾರೆ. ನಿಮ್ ಜಾರಕಿಹೊಳಿ ನಿಮ್ ಕುಟುಂಬಕ್ಕೆ ಏನಾದರೂ ಒಲವಾಗುತ್ತೆ? ನಮ್ಮ ಸತೀಶ್ ಜಾರಕಿಹೊಳಿ ನಾವು ಒಂದು ರಾಷ್ಟ್ರೀಯ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು, ನಮ್ಮ ಪಕ್ಷ ಸಿದ್ಧಾಂತ ಬಗ್ಗೆ ಕೇರ್ಸ್ ಅವ್ರ ವೈಯಕ್ತಿಕ ನಂಗೆ ಗೊತ್ತಿಲ್ಲ, ಅವ್ರ ಪಕ್ಷ ಆದ್ರಿಂದ ಏನು ಮತ ನಂಗೆ ಗೊತ್ತಿಲ್ಲ. ಅದಕ್ಕೆ ಯಾಕಂದ್ರೆ ನೋಡ್ರಿ, ಈ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ಒಂದು 20-30 ಸೀಟ್ ಕಡಿಮೆ ಬಂದದಕ್ಕೆ ಭಯೋತ್ಪಾದಕರ ಮತ್ತು ಏನು ಬೇಕಾದ್ರೆ ದೇಶದಲ್ಲಿ ರಾಜ್ಯದಲ್ಲಿ ಪೂರ ದೇಶ ಅವ್ರಿಗೆ ಬಂದು ನೋಡ್ರಿ, ಹೋಗಿ ಅಮೆರಿಕ ಸಂವಿಧಾನ ಅವನ ಮೀಸಲಾತಿ ತಂತ ಇಲ್ಲಿ ಹೇಳ್ತಾರೆ, ಸಂವಿಧಾನ ಹಿಡಿದು ಪೂಜೆ ಮಾಡ್ತಾರೆ ಅಂಥವೆಲ್ಲ ಭಾಳ ರಾಜ್ಯ ಗಂಡ ಅಂತದೆ. ಯಾಕಂದ್ರೆ ನೋಡ್ರಿ, ಕಾಂಗ್ರೆಸ್ ಕೊಡುಗೆ ದೇಶಕ್ಕೆ ಸ್ವತಂತ್ರ ಸುಳ್ಳು, ಅವ್ರು ನಾವು ಕೊಟ್ಟರೆ ಸುಳ್ಳು, ಎಲ್ಲರೂ ಅದು ಕಾಂಗ್ರೆಸ್ ಅಂದ ಒಂದು ಯೂನಿಟ್ ಇರ್ತದೆ, ಎಲ್ಲರ ಹತ್ರ ಹೋಗಿ ಮೆಂಬರ್ ಇದ್ದಾರೆ. ಈಗೇನೆಲ್ಲ ರಾಷ್ಟ್ರೀಯ ಪಕ್ಷ ಪಕ್ಷ ಇರ್ಬೋದು, ಸ್ಥಳೀಯ ಪಕ್ಷ ಎಲ್ಲ ಕೂಡ ಮುಂದೆ ಸ್ವತಂತ್ರ ಹೋರಾಟ ಮಾಡಿ ಸ್ವತಂತ್ರ ಅಂದರು ಭಾರತಕ್ಕೆ 1947. ಆದರೆ ಅಂಬೇಡ್ಕರ್ ಕಂಡಂಥ ಸ್ವತಂತ್ರ ಸಿಗಲಿಲ್ಲ, ಅಂಬೇಡ್ಕರ್ ಕಂಡಂಥ ಮೀಸಲು ಸಿಕ್ಕಿಲ್ಲ, ಅತ್ರೇ ಸಿಗ್ ಮೋಸ ಐತೆ ನಮಗೆ. ಬೆಳಗಾವಿಗೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ ಎನ್ನುವಂತಹ ಮಾತಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಾಜ್ಯಸಭಾ ಸದಸ್ಯರಾಗಿರುವಂತಹ ಈರಣ್ಣ ಕಡಾಡೆ ಅವರು. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ, ಕೇಂದ್ರದ ಪರವಾಗಿ ಯಾವ ರೀತಿ ಬ್ಯಾಟಿಂಗ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಬೆಳಗಾವಿಗೆ ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ, ಕೇಂದ್ರ ಸರ್ಕಾರದಿಂದ ಯಾವಾಗ್ಲೂ ಕೂಡ ಬೆಳಗಾವಿಗೆ ಉತ್ತಮ ಸ್ಪಂದನೆ ಸಿಕ್ಕಿದೆ ಅಥವಾ ಉತ್ತಮ ಮಾರ್ಗದರ್ಶನ ಸಿಕ್ಕಿದೆ, ಜೊತೆಗೆ ಅಭಿವೃದ್ಧಿ ಕೆಲಸಕ್ಕೆ ಏನೇನು ಬೇಕು ಎಲ್ಲವನ್ನ ಮಾಡಿದ್ದಾರೆ. ಅಲ್ಲದೆ ಫ್ಲಡ್ ಸಂದರ್ಭದಲ್ಲಿ ರೈಲಿನ ಡಿಮ್ಯಾಂಡ್ ಇಟ್ಟಿದ್ವಿ, ಎಕ್ಸ್ಟ್ರಾ ರೈಲ್ ಬೇಕು ಅಂತ ಹೇಳಿ, ಸೊ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಇನ್ನೂರಿಗೂ ಕೂಡ ಬಳಸಲಾಗ್ತಾ ಇದೆ. ಹೀಗಾಗಿ ಕೇಂದ್ರದಿಂದ ಬೆಳಗಾವಿಗೆ ಅನ್ಯಾಯ ಆಗಿದೆ ಅನ್ನೋ ಮಾತು ಸತ್ಯಕ್ಕೆ ದೂರವಾದದ್ದು ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕಡಾಡಿ ಅವರು. ಬಂದ ನಂತರ
ಏನು ಫ್ಲಡ್ ಆಗಿತ್ತು ಆ ಫ್ಲಡ್ ಸಂದರ್ಭದೊಳಗೆ ಮಕಂದರು ಆ ಫ್ಲಡ್ ಸಂದರ್ಭದಲ್ಲಿ ನಾವು ವಿನಂತಿ ಮಾಡಿದ್ದೆವು ರೋಡ್ ಎಲ್ಲ ಬಂದಾಗ ಸರ್ ಇಮಿಡಿಯೇಟ್ ಟ್ರೈನ್ ಬಿಡ್ಬೇಕಂತೇಳಿ. ಈಗೂ ಆ ಟ್ರೈನ್ ಓಡಾಡ್ತಾ ಇದೆ, ಎಕ್ಸ್ಟೆಂಡ್ ಮಾಡ್ಕೊಂಡು ಅದನ್ನು ಪ್ಯಾಸೆಂಜರ್ ಟ್ರೈನ್ ಅಂದರೆ ಸಾಮಾನ್ಯ ಜನರಿಗೆ ಅನುಕೂಲ ಆಗೋದು ಮಾಡಿಕೊಟ್ರೆ ಮತ್ತು ಅವರು ಭಾಳಷ್ಟು ವಾಗ್ದಾನ ಮಾಡಿದ್ದಾರೆ. ನಾವು ಮಾತಾಡಿದ್ವಿ, ಈಗ ಹೇಳೋಕ್ಕಾಗಲ್ಲಪ್ಪ. ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ. ಒಂದು ನಿಮಿಷ ತಾಳ್ರಿ, ಆಯ್ತದೆ ಅಂತ ನಾವು ಹೇಳೋದಿಲ್ಲಪ್ಪ. ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಪ್ರಧಾನ ಮಂತ್ರಿಗಳು ದೇವಘರ್ನಿಂದ ವಾರಣಾಸಿಗೆ ಟ್ರೈನ್ ಆಗ್ತಾರೆ ಅಂತ ಕನಸಲ್ಲೂ ಕಂಡಿರಲ್ಲ ನಾವು. ಆ ಇತಿಹಾಸನೇ ಗೊತ್ತಿಲ್ಲ ನನಗೆ. ಫೋನ್ ಬರ್ತದೆ ಪ್ರೈಮ್ ಮಿನಿಸ್ಟರ್ ಮನೆಯಿಂದ, ನಾನು ಮೈಸೂರಿನಲ್ಲಿದ್ದೀನಿ. ಟುಮಾರೋ ಆಫ್ ಜಾಯಿ 15th ಉದರ್ ದೇವಘರ್ ಸೆ ವಾರಣಾಸಿಗೂ ಟ್ರೈನ್ ಪ್ರಾಕ್ಟಿಕ್ಸ್ ಹೆಚ್ಚಿದೆ ನಮಗೆ ಹೇಳ್ತಾರೆ. ಅದೆಲ್ಲಿದೆ ಏನಂತ ಅಲ್ಲಿ ಹೋದ್ರೆ ಜಾರ್ಖಂಡ್ನಲ್ಲಿ ಅದೊಂದು ದೊಡ್ಡ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ. ವಾರಣಾಸಿ ದೊಡ್ಡದು ಅಷ್ಟೇ ದೊಡ್ಡದಿದೆ. ಈ ರೀತಿ ಪ್ರೈಮ್ ಮಿನಿಸ್ಟರ್ಗೆ ನಾಲೆಡ್ಸಿಗೆ ಬಂದಿದೆ. ಬೆಳಗಾವನ್ನ ನಾವು ಬಿಡೋಲ್ಲ, ರಾಜ್ಯದ ಎರಡನೇ ರಾಜಧಾನಿ. ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋಬೇಕು? ಇನ್ನೊಂದು ಟ್ರೈನ್ ಅಲ್ಲ, ಹತ್ತಾರು ಟ್ರೈನ್ಗಳು ಕೇಳ್ರಿ. ಹುಬ್ಬಳ್ಳಿಗೆ ಎಷ್ಟು ಬರ್ತಾವೋ ಅಷ್ಟೇ ಮಟ್ಟದ ಟ್ರೈನ್ಗಳು ನಿಮ್ಗೆ ಏರಿದ್ದು. ಒಂದು ಡೈರೆಕ್ಟ್ ಲೈನ್ ಇದೆಯಲ್ಲ, ಅದಾದ್ಮೇಲೆ ಆಗ್ತದೆ. ಒಂದು ನಿಮಿಷ, ಸ್ಪೆಸಿಫಿಕ್ ಆಗಿ ಬೆಳಗಾವಿಗೆ ಕೊಡ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬೆಳಗಾವಿಗೆ ಹೊಸ ಟ್ರೈನ್ ಕೊಡ್ತೀವಿ. ಇನ್ನು ರೈಲಲ್ಲಿ ಓಡಾಡಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುತ್ತವೆ. ತಾಂತ್ರಿಕ ದೋಷಗಳು ಬರುವಂಥದ್ದು ಅಥವಾ ಬೇರೆ ಬೇರೆ ಟೈಮ್ಸಲ್ಲಿ ಹೆಚ್ಚು ಕಡಿಮೆ ಆಗುವಂಥದ್ದು, ಇದೆಲ್ಲ ಸಮಸ್ಯೆಗಳನ್ನು ವಿ ಸೋಮಣ್ಣ ಅವರ ಮುಂದೆ ಇಟ್ಟಾಗ ಅವರು ತುಂಬ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾರೆ. ಅಲ್ಲದೆ ಬೆಳಗಾವಿಗೆ ತಾರತಮ್ಯ ಮಾಡಿಲ್ಲ ಕೇಂದ್ರ ಸರ್ಕಾರ ಅನ್ನೋದ್ರ ಬಗ್ಗೆ ಅವರು ಕೂಡ ಮಾತನಾಡ್ತಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಕೇಂದ್ರ ಸಚಿವರು ನೋಡೋಣ. ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿ ಮತ್ತು ಬೆಂಗಳೂರು ಮಧ್ಯೆ ಓಡಾಡುವಂತಹ ರೈಲು ಅಥವಾ ಬೆಂಗಳೂರಿಂದ ಪುಣೆ ಹುಬ್ಬಳ್ಳಿ ಓಡಾಡುವಂತಹ ರೈಲುಗಳ ಮಧ್ಯೆ ಏನ್ ಸಮಸ್ಯೆಗಳಿದ್ದಾವೆ, ಅದರಲ್ಲಿ ಬೆಳಗಾವಿಯ ಪಾತ್ರ ಎಷ್ಟಿದೆ, ಅದರಲ್ಲಿ ಬೆಳಗಾವಿಗೆ ಏನಾದರೂ ಅನ್ಯಾಯ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವಿ ಸೋಮಣ್ಣ ಅವರು. ಅದು ವಯ ಇಲ್ಲೇನೆ ಇದು ಮಾಡ್ತೀವಿ, ಇಲ್ಲಿಂದಾನೆ ಮತ್ತೆ ಹೋಗ್ಬೇಕು, ಬೆಳಗಾವಿಯಿಂದಾನೆ ಹೊರಡೋದು. ಬೆಂಗಳೂರಿಂದ ಸರ್, ಬೆಂಗಳೂರಿಂದ ಬೆಳಗಾವಿಗೆ ಬರಬೇಕಾಗಿದೆ ಅಂದ್ರೆ ಪುಣೆಯಿಂದ ಹುಬ್ಬಳ್ಳಿ ಹೋದ್ರೆ ತಾಂತ್ರಿಕ ಸಮಸ್ಯೆ ಇರಲ್ಲ. ತಾಂತ್ರಿಕ ಸಮಸ್ಯೆ ಅಂತ ನಾನು ಹೇಳಲಿಲ್ಲಪ್ಪ. ತಾಂತ್ರಿಕ ಸಮಸ್ಯೆ ಅಂತ ನಾನು 3 ತಿಂಗಳಾಗಿದೆ ಆ ಸಮಸ್ಯೆಗಳನ್ನ ಪೂರ್ತಿ ಅರಿವು ನನಗೆ ಬಂದಿಲ್ಲ. ನಾನು ಸ್ವಲ್ಪ ಓಡಾಡಿಕೊಂಡೆ ಒದ್ದಾಡ್ತಾ ಇದ್ದೆ. ಸುಮಾರು ನಾವು ಬಂದ ಮೇಲೆ 12, 16, 18, 25, 26 ಒಂದೇ ಬಾರಿ ಟ್ರೈನನ್ನು ಮಾಡಿದ್ದೀವಿ. ಮೇಮೋ ಟ್ರೈನ್ಗಳನ್ನು ಉದ್ಘಾಟನೆ ಮಾಡಿದ್ದೀನಿ. ಕರ್ನಾಟಕ ರಾಜ್ಯ ಬೆಳಗಾವಿ ಒಂದು ಅವಿಭಾಜ್ಯ ಅಂಗ. ನಾವು ಅದಕ್ಕೆ ಎಷ್ಟೋ ಮಟ್ಟಿಗೆ ಆದ್ಯತೆ ಸಿಗ್ತದೆ ಅನ್ನೋದನ್ನು ಏನು ಇವತ್ತು ಕರ್ನಾಟಕದ ಹೇಳಿದ್ದೀನಿ. ಎರಡನೇ ರಾಜಧಾನಿ ಅನ್ನೋದನ್ನು ಕೂಡ ನಾನು ಮಾತನಾಡ್ತಾ ಹೇಳಿದ್ದೀನಿ. ನಿಮ್ಮ ಗಮನಕ್ಕೆ ತರ್ತೀನಿ. ದಯಮಾಡಿ ತಾವು ಸಣ್ಣ ಪುಟ್ಟದನ್ನು ಇದಾಗಿ ಪ್ರಹ್ಲಾದ್ ಜೋಶಿ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ, ಇದನ್ನು ಕಡಾಡಿಯವರು ಇದ್ದಾರೆ, ಜಗದೀಶ್ ಶೆಟ್ಟರ್ ಇದ್ದಾರೆ, ಪ್ರಭಾಕರ್ ಕೋರೆ ಸಾಹೇಬರು ಇದ್ದಾರೆ, ನಾವೆಲ್ಲ ಇದ್ದೀವಿ, ಸಹೋದರಿ ಮಂಗಳಮ್ಮ ಇದ್ದಾರೆ. ಹುಬ್ಬಳ್ಳಿ ರಾಜಕೀಯ ನಾಯಕರು ಬೆಳಗಾವಿಗೆ ಅನ್ಯಾಯ ಮಾಡ್ತಾರೆ ಆ ಥರ ನೀವು ಒಂದಂತೂ ಸತ್ಯ. ಒಬ್ಬ ರಾಷ್ಟ್ರದ ಮಂತ್ರಿಗಳು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಪ್ರಹ್ಲಾದ್ ಜೋಶಿ ಅವ್ರಿಗೂ ಬೆಳಗಾವಿಗೂ ಅನ್ನೋದಕ್ಕಿಂತ ರಾಜ್ಯಕ್ಕೆ ತನ್ನದೇ ಆದಂಥ ನಿಕಟವಾದ ಒಂದು ಸಂಪರ್ಕ ಇದೆ ಅಂತ ತಪ್ಪು ಗ್ರಹಿಕೆಯನ್ನು ದಯವಿಟ್ಟು ಯಾವತ್ತೂ ಮಾಡಿಕೊಳ್ಳಿ. ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಬೆಂಗಳೂರು ರೈಲ್ ಬರಬೇಕಂದ್ರೆ ತಾಂತ್ರಿಕ ಸಮಸ್ಯೆ ಇದೆ ಅಂತ. ಒಂದು ನಿಮಿಷ ತಾಳಿ, ಅದು ನನಗೆ ಗೊತ್ತಿಲ್ಲ.